ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅತರ್ಗ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ಶ್ರೀಗಳ ನುಡಿನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಷಣ್ಮುಖಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವ ಮತ್ತು ಶ್ರೀ ಸಿದ್ದೇಶ್ವರ ಅಪೂರ್ವ ಜಾತ್ರಾ ನಿಮಿತ್ತವಾಗಿ ಕಾರ್ಯಕ್ರಮ ನಡೆಯಿತು. 108 ದಿನಗಳ ಕಾಲ ಸತತವಾಗಿ ಇಲ್ಲಿ ಪ್ರವಚನವನ್ನು ನಡೆಸಲಾಯಿತು ಮತ್ತು 1001 ಕುಂಭಮೇಳ ಇದೇ ದಿನ ನಡೆಯಿತು. ದಿನಾಂಕ 3/1/2024 ಬೆಳಗ್ಗೆ 8:30 ಶ್ರೀ ರೇವಣ ಸಿದ್ದೇಶ್ವರ ಸರ್ಕಲ್ನಿಂದ ಶ್ರೀ ಷಣ್ಮುಖ ಶಿವಯೋಗಿಗಳ ಗುರುದೇವಾಶ್ರಮದವರೆಗೂ ಕೂಡ ಕುಂಭಮೇಳ ನಡೆಯಿತು ಮತ್ತು ಜಗದ್ಗುರುಗಳು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು. ಎಲ್ಲ ಭಕ್ತಾದಿಗಳು, ಊರ ಪ್ರಮುಖರು, ಎಲ್ಲ ರಾಜಕಾರಣಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಪರಮ ಪೂಜ್ಯ ಸಿದ್ದೇಶ್ವರ ಮಹಾಶಿವಯೋಗಿಗಳು ಅಂತಹ ಪೂಜೆಗೆ ಇವತ್ತು ನಮ್ಮ ಕತ್ರಾ ಗ್ರಾಮದಲ್ಲಿ ಪುಷ್ಪ ನಮನದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವೇದಿಕೆ ಉದ್ಯುಕ್ತ ಉದ್ಘಾಟನೆಯಿಂದ ವೃಕ್ಷಗಳಿಗೆ ನೀರೇರುವುದರ ಮೂಲಕ ಪರಮ ಪೂಜ್ಯ ಶ್ರೀಮತ್ ಜಗದ್ಗುರು ಶ್ರೀ ಅದೃಶ್ಯ ಕಾಳಸಿದ್ದೇಶ್ವರ ಮಹಾಸ್ವಾಮಿಗಳು ಕೃಷಿ ಋಷಿಗಳು ಸಾವಯವ ಕೃಷಿ ತಜ್ಞರು ಈ ನೆಲದ ವೃತ್ತಿಯನ್ನ ಆಧ್ಯಾತ್ಮಿಕವಾಗಿ ಮುನ್ನಡೆಸುತ್ತಿರುವ ಪರಮ ಪೂಜೆ ಕಾಡಸಿ ಬೀಗ ಪರಮ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಅಧ್ಯಕ್ಷ ಗುರುಗಳು ಜ್ಞಾನವಾಸರ ವಿಜಯಪುರ ಪರಮ ಪೂಜ್ಯ ಶ್ರೀಮನ್ಯ ಮಾನ್ಯ ಶಾಸಕರು ಶ್ರೀ ಯಶವಂತರಾಯ್ಗೌಡ ಪಾಟೀಲ್ರವರು ಧಾರ್ಮಿಕ ಹಿನ್ನೆಲೆಯ ಧರ್ಮವನ್ನೇ ಉಸಿರಾಗಿಸಿಕೊಂಡಿರುವ ಶ್ರೀ ಯಶವಂತರಾಯ್ಗೌಡ ಪಾಟೀಲ್ರು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರ ಒಂದು ನೇತೃತ್ವದಲ್ಲಿ ಸಾಂಸಾರಿಕರಾಗಿಯೂ ಸಂತರಂತೆ ಬದುಕುತ್ತಿರುವ ನೆರೆಯ ಸೇಡಂನ ಶ್ರೀ ಬಸವರಾಜ್ ಪಾಟೀಲ್ ಸೇಡಂರವರ ಉಪಸ್ಥಿತಿಯಲ್ಲಿ ವೇದಿಕೆಗೆ ವೃಕ್ಷಕ್ಕೆ ನೀರೆರೆಯುವುದರ ಮುಖಾಂತರ ಮಾನ್ಯ ಶಾಸಕರಾದ ಶ್ರೀ ಯಶವಂತರಾಯ್ಗೌಡ ಪಾಟೀಲ್ ಅವರು ಶ್ರೀ ಬಸವರಾಜ್ ಪಾಟೀಲ್ ಸೇಡಂರವರು ಹಾಗೂ ಮನೆಯಲ್ಲಿನ ಎಲ್ಲ ಪೂಜ್ಯರು ಒಟ್ಟುಗೂಡಿ ವೇದ ಪ್ರಯತ್ನ ಮತ್ತು ಸಾಧಕ ಶಿರೋಮಣಿಗಳಿಂದ ನೋಡಿ ನಮ್ಮ ನಾವನ್ನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತ ನಮ್ಮ ಆಶ್ರಮದ ಪೂಜ್ಯರಾದ ಪರಮ ಪೂಜ್ಯ ಶ್ರೀ ಈಶಪ್ರಸಾದ್ ಮಹಾಸ್ವಾಮಿಗಳ ಗುರುದೇವ ಆಶ್ರಮ ಅತ್ತರ್ಗ ಆ ಪೂಜ್ಯರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಬೇಕಾದಂತ ನಮ್ಮ ಹಿರಿಯರಾದಂತ ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಸಂಸ್ಥಾಪಕರು ಕತ್ತಲು ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆ ಬೀದರ್ ಮತ್ತು ಸೇಡಂ ಈ ಪೂಜ್ಯರು ಹಿರಿಯರು ಆಗಮಿಸಿದ್ದಾರೆ. ಶ್ರೀಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಮತ್ತು ಸುಸ್ವಾಗತ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಇಂಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ಶ್ರೀ ಯಶವಂತರಾಯ್ಗೌಡ ಪಾಟೀಲ್ರು ಕೂಡ ಶ್ರೀಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇನೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಆಗಮಿಸಲಿರುವ ನಮ್ಮ ಬಿಜಾಪುರ ಹೆಚ್ಚಿನ ಸಂಸದರಂತ ರಮೇಶ್ ಇಂಜಿನಿಪುರ್ ಸಾಹೇಬರು ಕೂಡ ಆಗಮಿಸಲಿದ್ದು ಅದರಂತೆ ಈ ಕಾರ್ಯಕ್ರಮಕ್ಕೆ ಇನ್ನ ಅನೇಕ ಪೂಜ್ಯರು ಭಾಗಿಗಳಾಗಿದ್ದಾರೆ. ಡಾಕ್ಟರ್ ಸದಾನಂದ ಮಹಾಸ್ವಾಮಿಗಳು ದುರ್ಗಾಸರಂ ಸದನದ ಆ ಪೂಜ್ಯರು ಕೂಡ ನಮ್ಮ ಶ್ರೀಪಟದ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಮತ್ತು ಸುಸ್ವಾಗತ ಬಯಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಜ್ಞಾನ ಯೋಗಾಶ್ರಮದ ಕೊಂಡಿಯಾಗಿರುವ ಹಿರಿಯರು ಈ ನಮ್ಮ ಅತರ ಆಶ್ರಮಕ್ಕೆ ಸಹಾಯವನ್ನು ಮಾಡುತ್ತಿರುವ ಸಹಕಾರ ಮತ್ತು ಮಾರ್ಗದರ್ಶನ ನೀಡುತ್ತಿರತಕ್ಕಂತ ನಮ್ಮೆಲ್ಲರಿಗೂ ಹಿರಿಯರಾದ ಸಜ್ಜನ್ ಸಾಕರ್ ವಿಜಯಪುರ್ ಇವರಿಗಾದ್ರೂ ಕೂಡ ನಮ್ಮ ಶ್ರೀಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇನೆ. ಮುನಿಪುರ ಶ್ರೀ ತೇಜೋ ಮಹಾನಂದ ಸ್ವಾಮಿಗಳು ದುರ್ಗಾಸನ್ ತಪೋವನ ನಿಂಬಾಳ ಈ ಪೂಜೆಗೆ ಕೂಡ ನಾನು ಶ್ರೀಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಶ್ರೀ ಇಷ್ಟಲಿಂಗ ಮಹಾಸ್ವಾಮಿಗಳು ಜ್ಞಾನಯೋಗಾಶ್ರಮ ಬಿಜಾಪುರ ಈ ಪೂಜೆಗೆ ಕೂಡ ನಮ್ಮ ಶ್ರೀಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಮತ್ತು ಸುಸ್ವಾಗತ ಬಯಸ್ತಾ ಇದ್ದೇನೆ.
ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು, ಗುರುದೇವ ಆಶ್ರಮ ಕೃಷ್ಣ ಕಿತ್ತೂರು, ಈ ಪೂಜೆಗೆ ಕೂಡ ತಮ್ಮೆಲ್ಲರ ಪರವಾಗಿ ನಮ್ಮ ಶ್ರೀಮಠದ ಪರವಾಗಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇನೆ. ಜ್ಞಾನಾನಂದ ಮಹಾಸ್ವಾಮಿಗಳು, ಶ್ರೀ ತಪೋವನ ಶ್ರದ್ಧಾನಂದ ಮಠ ಅಮಲ್ಜೇರಿ ಪೂಜರಿ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇನೆ. ಡಾಕ್ಟರ್ ಶ್ರೀ ಡಾಕ್ಟರ್ ಮಹಾಂತ ಸ್ವಾಮಿಗಳು ಗುರುಬಸವ ಮಠ ಬೇಲೂರು, ಈ ಪೂಜರಿ ಕೂಡ ಶ್ರೀಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಮತ್ತು ಸುಸ್ವಾಗತ ಬಯಸ್ತಾ ಇದ್ದೇನೆ. ಶ್ರೀ ಮಾಲಿಕ ಮಹಾಸ್ವಾಮಿಗಳು ಹಿರೇಮಠ ಸಂಸ್ಥಾನ ಮಠ ಬಾಲ್ಕಿ ಪೂಜರಿ ಕೂಡ ಶ್ರೀಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇನೆ. ಶ್ರೀಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಮತ್ತು ಸುಸ್ವಾಗತ ಬಯಸ್ತಾ ಇದ್ದೇನೆ. ಬಸವಲಿಂಗ ಮಹಾಸ್ವಾಮಿಗಳು ಬಾಲ್ಕಿ ಪೂಜರಿ ಕೂಡ ಸ್ವಾಗತ ಮತ್ತು ಸುಸ್ವಾಗತ ಬಯಸ್ತಾ ಇದ್ದೇನೆ. ಶ್ರೀ ಷಡಕ್ಷರಿ ಸ್ವಾಮಿಗಳು ಸೊಲ್ಲಾಪುರ, ಅವರು ಕೂಡ 108 ದಿನಗಳಲ್ಲಿ ಜಪಯತ್ನದಲ್ಲಿ ನುಡಿನಮನ ಮತ್ತು ಜಪಯತ್ನಕ್ಕೆ ಭಾಗಿಯಾಗಿಸಿದಂತಹ ಪೂಜ್ಯರು ಕೂಡ ನಮ್ಮ ಶ್ರೀಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಮತ್ತು ಸುಸ್ವಾಗತ ಬಯಸ್ತಾ ಇದ್ದೇನೆ. ಅನೇಕ ಸಕಲ ನಮ್ಮ ಇನ್ನು ಅನೇಕ ಆಶ್ರಮದ ಪೂಜ್ಯರು, ಹಿರಿಯರು ಹಾಗೂ ಪತ್ರಿಕಾ ಬಳಗದವರು, ಆರಕ್ಷಕ ಬಳಗದವರು ಈ ಕಾರ್ಯಕ್ರಮಕ್ಕೆ ಆಗಮಿಸ ಶ್ರೀ ಈಶಾ ಪ್ರಸಾದ್ ಮಹಾಸ್ವಾಮೀಜಿಗಳಿಗೆ ಈ ಗ್ರಾಮದ ಯುವ ಸ್ನೇಹಿತರಿಂದ ಗೌರವ. ಈಶಾ ಪ್ರಸಾದ್ ಮಹಾಸ್ವಾಮೀಜಿಗಳು ಷಣ್ಮುಖಾರೂಢ ಗುರುದೇವಾಶ್ರಮ ಅಟರ್ಗ ಪ್ರಾಚೀನ ಕಾಲದಿಂದಲೂ ಸಂತರು, ಶರಣರು, ಮಹಂತರು, ದಾರ್ಶನಿಕರು, ಪೂಜ್ಯರು, ಸಾಧಕರಿಗೆ ಜ್ಞಾನದ ಬೆಳಕಿನಲ್ಲಿ ತೋರಿಸಿದ ದೇಶವಿದು ನಮ್ಮ ಭಾರತ. ಇಂತಹ ಅತ್ಯದ್ಭುತ ಧಾರ್ಮಿಕ ಆಧ್ಯಾತ್ಮಿಕ ಹಿನ್ನೆಲೆಯ ಭಾರತಕ್ಕೆ ಈ ಶತಮಾನದಲ್ಲಿ ಪರಮಾತ್ಮ ಸಿದ್ದೇಶ್ವರ ಮಹಾಸ್ವಾಮೀಜಿಗಳ ರೂಪದಲ್ಲಿ, ಸಂತರ ರೂಪದಲ್ಲಿ, ಶ್ರೇಷ್ಠ ದಾರ್ಶನಿಕರೊಬ್ಬರ ರೂಪದಲ್ಲಿ ನಮಗೆ ಗುರುದೇವರಾಗಿರುವ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಗಳನ್ನ ನಮ್ಮ ಮಧ್ಯ, ನಾವು ಅವರ ಮಧ್ಯ, ಅವರ ನಿಶ್ವಾಸಕ್ಕೆ ನಾವು ಉಚ್ಛ್ವಾಸವಾಗುವುದರ ಮೂಲಕ ಪರಮ ಪೂಜ್ಯರು ನಮ್ಮ ಮಧ್ಯ ಇದ್ದರೆ ಎನ್ನುವುದು ಒಂದು ಅತ್ಯಂತ ರೋಚಕ, ಒಂದು ಅತ್ಯಂತ ಹೃದಯಸ್ಪರ್ಶಿ ಅನುಭವ. ಇಂತಹ ಶ್ರೇಷ್ಠ ದಾರ್ಶನಿಕರ ಈ ತವರಿನಲ್ಲಿ ಇವತ್ತು ಶಿಕ್ಷಕ, ಈ ನಾಡಿನ ಅನೇಕ ಸಾಧಕ ಶಿರೋಮಣಿಗಳ ಮುಖಾಂತರ ದಾರ್ಶನಿಕರ ತತ್ವಾದರ್ಶಗಳನ್ನು ಉಣಬಡಿಸುವುದರ ಮೂಲಕ ಇಲ್ಲಿ ಗುರುನಮನದ, ನುಡಿನಮನದ ಮಹಾಮಂಗಲೋತ್ಸವ ಹಾಗೂ ಅನೇಕ ಕಾರ್ಯಕ್ರಮಗಳು ಒಟ್ಟೊಟ್ಟಿಗೆ ಹಮ್ಮಿಕೊಂಡಿದ್ದು ನಮ್ಮ ಸುದೈವ. ಇವತ್ತು ಗುರುದೇವ ವನದ ಅಕ್ಷಗಳಿಗೆ ನೀರುಣಿಸಿದ್ದು ಎಲ್ಲಿಯಾದರೂ ಇದ್ರೆ ಅದು ಅತರ್ಗ ಗ್ರಾಮದಲ್ಲಿ ಪ್ರಪ್ರಥಮ ಹೊಸ ಇದು ನೈಜ ಗುರು ಗುರುನಮನವನ್ನ, ನೈಜ ನುಡಿನಮನವನ್ನ ಈ ಮೂಲಕ ವೃಕ್ಷ ಪ್ರೇಮಿ ಸಂತರಿಗೆ ನಾವು ಗುರುನಮನವನ್ನ ಸಲ್ಲಿಸಿಯಾಗಿದೆ. ಇಂತಹ ಅತ್ಯದ್ಭುತ ಕಾರ್ಯಕ್ರಮದ ಸಮಾರೋಪದಲ್ಲಿ ಕೃಷಿ ಋಷಿಗಳು ಹಾಗೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ನಾಡಿನ ಅನೇಕ ಹರಗುರು ಚರಮೂರ್ತಿಗಳು, ಸಂತರು, ಶರಣರು, ದಾರ್ಶನಿಕರ ದಿವ್ಯ ಸಾನ್ನಿಧ್ಯದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜಕೀಯ ನಾಯಕರು, ಮಾನ್ಯ ಶಾಸಕರು, ಸಂಸದರು ಆಗಮಿಸ್ತಾರೆ. ಅವರ ಒಂದು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಅತ್ಯಂತ ಶ್ರೇಷ್ಠ ಸಂತರ ಗುರುನಮನವಿದು. ವೇದಗಳನ್ನ ನಾವು ಕೇಳಿದ್ದೇವೆ, ಉಪನಿಷತ್ತುಗಳನ್ನ ಕೇಳಿದ್ದೇವೆ, ಆದರೆ ವೇದ ಉಪನಿಷತ್ತು ಧಾರ್ಮಿಕ ಗ್ರಂಥಗಳಲ್ಲಿ ನಾವು ಬರೀ ಓದಿರಬಹುದು, ಆದರೆ ಅವುಗಳೆಲ್ಲರ ನೈಜ ಸಾತ್ವಿಕತೆಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡೆ ನುಡಿ ಒಂದಾಗಿಸಿಕೊಂಡು ಬದುಕಿದ್ದ ಶರಣರು ಅದು ನಮ್ಮ